ಸ್ನೇಹಿತರೆ ನಮಸ್ಕಾರ. ಮನುಷ್ಯನ ಬದುಕು ನೀರಿನ ಮೇಲಿನ ಗುಳ್ಳೆ ಥರ ಅನ್ನೋದು ಸಾಕಷ್ಟು ಸಲ ಸಾಬೀತಾಗಿದೆ. ಈಗ ಚೆನ್ನಾಗಿದ್ದವರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನು ಬೇಕಾದರೂ ಆಗ್ಬೋದು. ಇವತ್ತು ರಾತ್ರಿ ಮಲಗಿದವರು ನಾಳೆ ಬೆಳಗ್ಗೆ ಎದ್ದೇಳುವಾಗ ಎದ್ದೇಳ್ತೀವಿ ಅನ್ನುವಂಥ ಯಾವ ಗ್ಯಾರಂಟಿಯೂ ಕೂಡ ಇವಾಗ ಇರೋದಿಲ್ಲ. ಅಷ್ಟು ಕ್ಷಣಿಕ ಆಗಿದೆ ಮನುಷ್ಯನ ಜೀವನ. ಕ್ಷಣ ಮಾತ್ರದಲ್ಲಿ ಏನು ಬೇಕಾದರೂ ಸಂಭವಿಸಬಹುದು ಅನ್ನೋದು ಹಲವಾರು ಸಲ ಹಲವಾರು ಜನರ ಜೀವನದಲ್ಲಿ ಸಾಬೀತಾಗಿದೆ. ಈಗಾಗಲೇ ಚಿತ್ರರಂಗದಲ್ಲಿ ನಾವು ಕಳ್ಕೊಂಡವರಂತಹ ದೊಡ್ಡ ದೊಡ್ಡ ರತ್ನಗಳನ್ನು ನಾವು ಗಮನಿಸಿದಾಗ ಇದು ಸತ್ಯ ಆಗಿದೆ. ಈ ವಯೋಸಹಜ ಮತ್ತು ಯಾವುದಾದ್ರೂ ಗಂಭೀರ ಸಮಸ್ಯೆಗಳಿಂದ ಬಳಲಿ ಅವರು ಜೀವವನ್ನು ಬಿಟ್ಟರೆ ಅದೊಂಥರ. ಬಟ್ ಈ ಹಿರಿಯ ವಯಸ್ಸಿಗಿಂತ ಮುಂಚೆನೆ ಅಂದರೆ ಯೌವನದಲ್ಲೇ ಜೀವ ಬಿಡುವಂಥ ಅದೆಷ್ಟೋ ಪ್ರಕರಣಗಳು ಸಹಜವಾಗಿ ಎಂಥವರಿಗಾದರೂ ಕೂಡ ದಿಗ್ಭ್ರಮೆ ಹುಟ್ಟಿಸುವಂಥದ್ದು. ಇತ್ತೀಚೆಗೆ ಲೀಲಾವತಿ ಅಮ್ಮನವರ ಒಂದು ನಿಧನದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ನಿರಂತರವಾಗಿ ಓಡಾಡಿಕೊಂಡು ಜೊತೆಗೆ ಅವತ್ತು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಗನ ಜೊತೆಗೆ ಲೀಲಾವತಿ ಅಮ್ಮನವರ ಮಗ ವಿನೋದ್ ರಾಜ್ಗೆ ಸಂತೈಸೋದಿರ್ಬೋದು, ಜೊತೆಗೆ ಒಂದಷ್ಟು ಜನರನ್ನು ಸಂತೈಸೋದು, ಅವರ ಆರೋಗ್ಯವನ್ನು ವಿಚಾರಿಸೋದು, ಈ ರೀತಿ ಓಡಾಡಿಕೊಂಡಿದ್ದಂತಹ ಹಿರಿಯ ನಟಿ ಇವತ್ತು ಅವರು ಕೂಡ ಗಂಭೀರ ಸಮಸ್ಯೆಯಿಂದ ಆಸ್ಪತ್ರೆ ಸೇರ್ತಾರೆ, ICU ಚಿಕಿತ್ಸೆಯನ್ನು ಪಡೀತಾರೆ ಅಂತ ಹೇಳಿದ್ರೆ ಜೀವನ ಎಷ್ಟು ಕ್ಷಣಿಕ ಅನ್ನೋದನ್ನು ನೀವು ಒಂದ್ಸಲ ಆಲೋಚನೆ ಮಾಡಿ. ಹೌದು, ನಾನು ಮಾತನಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ಕನ್ನಡ ಚಿತ್ರರಂಗ ಜೊತೆಗೆ ತಮಿಳು ತೆಲುಗು ಚಿತ್ರರಂಗದಲ್ಲೂ ಕೂಡ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ಹಿರಿಯ ನಟಿ ಹೇಮಾ ಚೌಧರಿಯ ಬಗ್ಗೆ. ಹೌದು, ಹೇಮಾ ಚೌಧರಿಯವರ ಆರೋಗ್ಯ ಏಕಾಏಕಿ ಏರುಪೇರಾಗಿದೆ, ಸ್ವಲ್ಪ ಹೆಲ್ತ್ ಕಂಡೀಷನ್ ಗಂಭೀರವಾಗಿದೆ, ICU ಚಿಕಿತ್ಸೆ ಪಡೀತಾ ಇದ್ದಾರೆ. ಹಾಗಾದರೆ ಮೊನ್ನೆ ಚೆನ್ನಾಗಿದ್ದವರು ಸಡನ್ನಾಗಿ ಏನಾಯಿತು? ಲೀಲಾವತಿ ಅಮ್ಮನವರ ಕಾಲದ ಸಂದರ್ಭದಲ್ಲಿ ಅಲ್ಲೇ ಓಡಾಡಿಕೊಂಡು ಆರಾಮಾಗಿದ್ದವರಿಗೆ ಮಾರನೇ ದಿನ ಈ ರೀತಿಯಾದಂಥ ಒಂದು ಸಮಸ್ಯೆ ಬರುತ್ತೆ, ಇನ್ನೊಂದು ಎರಡು ಮೂರು ದಿನದಲ್ಲಿ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಇವತ್ತು ಅವರ ಸ್ಥಿತಿ ಗಂಭೀರ ಅನ್ನುವಂಥ ಸುದ್ದಿ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಹೇಳ್ತಿರೋದು ಬದುಕು ಎಂತಹ ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ. ಹೌದು, ಅದಕ್ಕೆ ಸಾಕ್ಷಿಯಾಗಿ ಹೇಮಾ ಚೌಧರಿ ಈಗ ಸಿಗ್ತಿದ್ದಾರೆ. ಹಾಗಾದರೆ ಹೇಮಾ ಚೌಧರಿ ಅವ್ರಿಗೆ ಏನಾಯಿತು, ಹೇಗಿದ್ದಾರೆ, ಜೊತೆಗೆ ಅವರ ಹಿನ್ನೆಲೆ ಏನು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಒಬ್ಬರ ಬದುಕು ಯಾವಾಗ ಬೇಕಾದರೂ ಬದಲಾಗ್ಬೋದು, ಒಳ್ಳೆಯದು ಕೂಡ ಆಗ್ಬೋದು, ಕೆಟ್ಟದ್ದು ಕೂಡ ಆಗ್ಬೋದು, ಅಥವಾ ಬದುಕೇ ನಿಂತು ಹೋಗ್ಬೋದು. ಈಗ ನಟಿ ಹೇಮಾ ಚೌಧರಿಯವರ ಬದುಕು ಕೂಡ ಇದೇ ರೀತಿಯಾಗಿದೆ. ಈಗ ಆಸ್ಪತ್ರೆಗೆ ಸೇರಿದ್ದಾರೆ. ಮೊನ್ನೆ ಮೊನ್ನೆ ಅಷ್ಟೇ ಲೀಲಾವತಿ ಅಮ್ಮನವರು ಉಸಿರು ನಿಲ್ಲಿಸಿದ ಬಳಿಕ ಅಲ್ಲಿಗೆ ಹೋಗಿಬಿಟ್ಟು ಅದಕ್ಕಿಂತ ಮುಂಚೆನೇ ಹೋಗಿ ಆರೋಗ್ಯವನ್ನು ವಿಚಾರಿಸಿ ಬಂದಿದ್ದರು. ಅದಾದ ಬಳಿಕ ಅವರ ಕಾಲದ ನಂತರ ಅವತ್ತಿಗೂ ಕೂಡ ಹೋಗಿ ಅವರ ಮಗನನ್ನು ಸಂತೈಸೋದು, ಜೊತೆಗೆ ಅಲ್ಲಿನ ಕಾರ್ಯಗಳನ್ನು ನೋಡಿಕೊಳ್ಳೋದು, ಈ ರೀತಿಯಾದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸಿ ಬಂದಿದ್ದರು ಲೀಲಾವತಿ ಅಮ್ಮನವರ ಸಂದರ್ಭದಲ್ಲಿ. ಆದರೆ ಅದಾಗಿ ಈ ಘಟನೆ ಎಲ್ಲ ನಡೆದು ಎರಡು ದಿನದಲ್ಲಿ ಇದೇ ಹೇಮಾ ಚೌಧರಿಯವರಿಗೆ ಮತ್ತೆ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಬಹುಶಃ ಕನಸಿನಲ್ಲೂ ಕೂಡ ಅವರು ಆಲೋಚನೆ ಮಾಡಿರಲಿಕ್ಕಿಲ್ಲ. ಸಹಜವಾಗಿ ತಲೆನೋವು ಅಂತ ಹೇಳಿಬಿಟ್ಟು ಇವರು ನೆಗ್ಲೆಕ್ಟ್ ಮಾಡಿರ್ತಾರೆ ಎರಡು ದಿನಗಳ ಕಾಲ. ನಂತರ ಇಲ್ಲ, ಇದು ಸಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತೇಳಿ ಗೊತ್ತಾದಾಗ ಇಮಿಡಿಯೇಟ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆಗ ಇವರಿಗೆ ಗೊತ್ತಾಗುತ್ತೆ ಇವರು ಬ್ರೈನ್ ಹ್ಯಾಮರೇಜ್ ಆಗಿದೆ ಅಂತೇಳಿ. ಇವರಿಗೆ ಬ್ರೈನ್ ಹ್ಯಾಮರೇಜ್ ಆಗಿರೋದು ನಂತರ ಗೊತ್ತಾಗುತ್ತೆ, ಎರಡು ದಿನಗಳ ಬಳಿಕ ಗೊತ್ತಾಗುತ್ತೆ. ಅಂದರೆ ಕಳೆದ ಮೂರು ದಿನಗಳ ಹಿಂದೆ ಹೇಮಾ ಚೌಧರಿ ಅವರಿಗೆ ಬ್ರೈನ್ ಹ್ಯಾಮರೇಜ್ ಇರೋದು ತಿಳಿದು ಬಂದಿದೆ. ಸದ್ಯ ICU ಹೇಮಾ ಚೌಧರಿ ಅವ್ರಿಗೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ, ಬಟ್ ಸ್ವಲ್ಪ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಹೇಮಾ ಚೌಧರಿ ಅವರ ಕುಟುಂಬಸ್ಥರಲ್ಲಿ ಆತಂಕವೂ ಕೂಡ ಹೆಚ್ಚಾಗಿದೆ. ಅವರ ಮಗ ಐರ್ಲೆಂಡ್ನಲ್ಲಿದ್ದಾರೆ, ಕುಟುಂಬಸ್ಥರು ಆತನ ಆಗಮಕ್ಕೆ ಕಾಯ್ತಾ ಇದ್ರು, ಈಗ ಅವನು ಕೂಡ ಆಗಮಿಸಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಮಗನು ಕೂಡ. ಇನ್ನು ಹಿರಿಯ ನಟಿಯ ಆರೋಗ್ಯದ ಬಗ್ಗೆ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ವೈದ್ಯರು ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕಾಗಿದೆ. ಸದ್ಯಕ್ಕೆ ನಟಿ ಹೇಮಾ ಚೌಧರಿ ಅವರು ಆರೋಗ್ಯದಲ್ಲಿ ಸ್ವಲ್ಪ ಓಕೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ ಕಂಪ್ಲೀಟಾಗಿ ಓಕೆ ಅಥವಾ ನಾಟ್ ಓಕೆ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಒಂದು ಕಾಲದಲ್ಲಿ ಪ್ರಖ್ಯಾತ ನಟಿಯಾಗಿದ್ದಂಥ ಹೇಮಾ ಚೌಧರಿ ಅವರ ಬದುಕು ಹೀಗಾಗುತ್ತೆ ಅಂತೇಳಿ ಬಹುಶಃ ಯಾರೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಚೆನ್ನಾಗಿದ್ದರು, ನಾನು ಈಗಾಗಲೇ ಹೇಳಿದಲ್ಲ, ಮೊನ್ನೆ ಚೆನ್ನಾಗಿದ್ದರು, ಇದ್ದಕ್ಕಿದ್ದಂಗೆ ಅವ್ರಿಗೆ ಏನಾಯಿತು, ಯಾಕೆ ಈ ರೀತಿಯಾದಂಥ ಒಂದು ದುರಂತ ಸಂಭವಿಸ್ತು ಅನ್ನುವಂಥದ್ದು ಸಹಜವಾಗಿ ಎಲ್ರಿಗೂ ಇರುವಂತಹ ಗೊಂದಲ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಹೇಮಾ ಚೌಧರಿಯವರ ಬದುಕು ಎಷ್ಟು ಅನ್ಸರ್ಟನ್ ಆಗಿಬಿಡ್ತು ನೋಡಿ. ಮೊನ್ನೆ ಚೆನ್ನಾಗಿದ್ದರು, ತಲೆನೋವು ಅಂತೇಳಿ ಅಷ್ಟೇ ಅವ್ರಿಗೆ ಇದ್ದಿದ್ದು, ಬಟ್ ಅದಾದ ಬಳಿಕ ಬ್ರೈನ್ ಹ್ಯಾಮರ್ ಅಂತ ಹೇಳಿದ್ರೆ ಈ ಮೆದುಳಲ್ಲಿನಲ್ಲಿ ರಕ್ತಸ್ರಾವ ಆಗುವಂಥದ್ದು, ಈ ರೀತಿ ಆದವರು ಬದುಕುಳಿಯೋದು ಸಿಕ್ಕಾಬಟ್ಟೆ ಕಡಿಮೆ, ಈ ಪರ್ಸೆಂಟೇಜ್ ಆಫ್ ಕೇಸಸ್ಸಲ್ಲಿ ಬದುಕುಳಿತಾರೆ. ಹೀಗಾಗಿ ಸಹಜವಾಗಿ ಕುಟುಂಬಸ್ಥರಲ್ಲೂ ಕೂಡ ಆತಂಕ ಇರುವಂಥದ್ದು.
ಜೊತೆಗೆ ಹೇಮಾ ಚೌಧರಿ ಅವರನ್ನ ನೀವು ಬಹುಶಃ ನೋಡದಂತಹ ಸಿನಿಮಾಗಳಿಲ್ಲ, ನೋಡದಂತಹ ಸೀರಿಯಲ್ಗಳಿಲ್ಲ, ಬಹುತೇಕ ಪ್ರಮುಖವಾದಂತಹ ಸಿನಿಮಾಗಳಲ್ಲಿ ಇವರು ಇದ್ದೇ ಇರ್ತಿದ್ರು. ನಟಿ ಹೇಮಾ ಚೌಧರಿ ಅವರು ದಕ್ಷಿಣ ಭಾರತದ ಚಿತ್ರರಂಗದ ಹೆಸರಾಂತ ಕಲಾವಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಕನ್ನಡ ಸೇರಿದಂತೆ ತೆಲುಗು, ಮಲಯಾಳಂ, ತಮಿಳು ಈ ರೀತಿ ಸುಮಾರೊಂದು 200-250 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಇವರು ಕೂಚಿಪುಡಿ ಕಲಾವಿದೆಯಾಗಿದ್ದರು. ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ ಇವರು ಕೂಚಿಪುಡಿ ಕಲಾವಿದೆಯಾಗಿಯೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದವರು. ಜೊತೆಗೆ ಸಾಕಷ್ಟು ಶೋಗಳನ್ನು ಕೊಟ್ಟಿದ್ದವರು. ಇವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಅಮೃತ ವರ್ಷಿಣಿ, ಇತ್ತೀಚೆಗೆ ಬಂದಂಥ ಅಮೃತ ವರ್ಷಿಣಿ ಧಾರಾವಾಹಿಯ ಮೂಲಕ ಕನ್ನಡ ಕಿರುತೆರೆ ಪ್ರಿಯರಿಗೆ ಹತ್ತಿರವಾಗಿದ್ದಂತಹ ಬಹುಭಾಷಾ ನಟಿ ಹೇಮಾ ಚೌಧರಿಯವರು. ಹಾಗೆಯೇ ಇವರ ಮೂಲ ಹೈದರಾಬಾದು, ಮೂಲತಃ ಹೈದರಾಬಾದ್ನವರಾಗಿದ್ದರು ಕೂಡ ಹೇಮಾ ಚೌಧರಿ. ಈಗ ಅವರಿಗೆ 68 ವರ್ಷ. ತೆಲುಗು ನಟಿ ಭಾವನಾ ಚೌಧರಿ ಅವರ ಮಗಳು ಹೇಮಾ. ಹೀಗಾಗಿ ಇವರಿಗೆ ಈ ಸಿನಿರಂಗದ ಪರಿಚಯ ದೊಡ್ಡ ವಿಚಾರ ಅಲ್ಲ. ಅವರ ತಂದೆಯೂ ಕೂಡ ಸಿನಿರಂಗದಲ್ಲೇ ಇದ್ದವರು. ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದ್ದಾರೆ. ತೆಲುಗಿಗೆ 1976 ಪೆಳ್ಳಿ ಕನ್ನಿ ಪೆಳ್ಳಿ ಸಿನಿಮಾದ ಮೂಲಕ ಪದಾರ್ಪಣೆಯನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕೂಚಿಪುಡಿ ನೃತ್ಯಗಾರ್ತಿಯಾಗಿದ್ದರು, ಸಾಕಷ್ಟು ಶೋಗಳನ್ನು ಕೊಟ್ಟಿದ್ದಾರೆ. ನಾಯಕಿಯಾಗಿಯೇ ಚಿತ್ರರಂಗಕ್ಕೆ ಇವತ್ತು ನೀವು ಬಹುಶಃ ಅವರನ್ನು ಪೋಷಕ ಪಾತ್ರಗಳಲ್ಲೇ ನೋಡಿರ್ತೀರಾ. ಬಹುತೇಕರಿಗೆ ಅವರ ಮುಖಚರ್ಯೆ ಪೋಷಕ ಪಾತ್ರದಲ್ಲೇ ನಿಮಗೆ ಸಿಗುತ್ತೆ. ಬಟ್ ಇವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ನಾಯಕಿಯಾಗಿ ಅನ್ನೋದು ವಿಶೇಷ. ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟವರು 1980 ನಂತರ ಪೋಷಕ ಪಾತ್ರಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಬರೋಬ್ಬರಿ 200 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದೀಪ, ನೀ ಬರೆದ ಕಾಂದಂಬರಿ, ಗಾಳಿ ಮಾತು ಸಿನಿಮಾಗಳಲ್ಲಿ ನೆಗೆಟಿವ್ ಪಾತ್ರಗಳನ್ನು ಮಾಡಿ ಸೈ ಅಂತೇಳಿ ಕರೆಸ್ಕೊಂಡಿರುವಂಥ ಹೇಮಾ ಚೌಧರಿ ಕನ್ನಡದ 90 ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನೀವು ಆಲೋಚನೆ ಮಾಡಿ ಇಂತಹ ದಿಗ್ಗಜ ಕಲಾವಿದೆ ಈಕೆ ಅಂತೇಳಿ. ಇನ್ನೂ ವಿಶೇಷ ಏನು ಅಂತ ಹೇಳಿದ್ರೆ ಕನ್ನಡದ ದಿಗ್ಗಜ ನಟರ ಜೊತೆಗೂ ಕೂಡ, ಜೊತೆಗೆ ಭಾರತೀಯ ಚಿತ್ರರಂಗದ ದಿಗ್ಗಜ ಕಲಾವಿದರ ಜೊತೆಗೂ ಕೂಡ ಈ ಹೇಮಾ ಚೌಧರಿ ಅವರು ಸ್ಕ್ರೀನನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದು ಲೋಕೇಶ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ಕಮಲಹಾಸನ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶಿವರಾಜ್ಕುಮಾರ್, ಮೆಗಾಸ್ಟಾರ್ ಚಿರಂಜೀವಿ, ಅಂಬರೀಷ್, ಕಲ್ಯಾಣ್ ಕುಮಾರು, ಬಿ ಸರೋಜಾದೇವಿ, ಜಮುನಾ, ಜಯಂತಿ, ಅಂಜಲಿದೇವಿ, ಶ್ರೀದೇವಿ, ಜಯಮಾಲಾ, ಪದ್ಮಪ್ರಿಯ, ಆರತಿ ಇಂತಹ ದಿಗ್ಗಜ ಕಲಾವಿದರ ಜೊತೆಗೆ ಇವರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅನ್ನೋದು. ಇನ್ನು ದೇವರು ಕೊಟ್ಟ ತಂಗಿ ಇರ್ಬೋದು, ಗಂಡನ ಮನೆ ಇರ್ಬೋದು, ಬುದ್ಧಿವಂತ, ಮಳೆ ಬರಲಿ, ಮಂಜು ಇರಲಿ, ಬಂಧು ಬಳಗ, ಸೂಪರ್ ರಂಗ, ದಶರಥ, ಅಣ್ಣ ತಂಗಿ, ಅಯ್ಯ, ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ನೆಗೆಟಿವ್ ರೋಲಲ್ಲಿ ನಟಿಸಿದಂಥ ಹೇಮಾ ಚೌಧರಿಯವರ ಪೋಷಕ ಪಾತ್ರವನ್ನು ಬಹುಶಃ ಯಾವತ್ತಿಗೂ ಕೂಡ ಯಾರೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಟನೆಯ ಜೊತೆಗೆ ಕೂಚಿಪುಡಿ ಡ್ಯಾನ್ಸರ್ ಕೂಡ. ಇಲ್ಲಿವರೆಗೆ ಸುಮಾರು 700 ಹೆಚ್ಚು ಶೋಗಳನ್ನು ಕೊಟ್ಟಿದ್ದಾರೆ. ಮದ್ರಾಸ್ನ ಆ್ಯಕ್ಟಿಂಗ್ ಸ್ಕೂಲ್ನಲ್ಲಿ ಹೇಮಾ ಚೌಧರಿ ಅವರಿಗೆ ರಜನಿಕಾಂತ್ ಅವರು ಕ್ಲಾಸ್ಮೇಟ್ ಆಗಿದ್ದರು ಅನ್ನೋದು ಮತ್ತೊಂದು ವಿಶೇಷ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ಗಳಲ್ಲಿ 3 ಕಾಲ ಹೇಮಾ ಚೌಧರಿ ಅವರಿಗೆ ಜಡ್ಜ್ ಆಗುವಂಥ ಅವಕಾಶವೂ ಕೂಡ ಸಿಕ್ಕಿತ್ತು ಅಂತ ಹೇಳಿದ್ರೆ ಇವರ ಒಂದು ಟ್ಯಾಲೆಂಟ್ಗೆ ಸಿಕ್ಕಂಥ ಗೌರವ ಅಂದರೆ ಇನ್ನೇನು. ಇನ್ನು ಹೇಮಾ ಚೌಧರಿ ಅವರು ಆಗಾಗ ಲೀಲಾವತಿ ಅಮ್ಮನವರನ್ನ ಭೇಟಿ ಮಾಡ್ತಾ ಇದ್ರು, ಆರೋಗ್ಯವನ್ನು ವಿಚಾರಿಸ್ತಾ ಇದ್ರು. ಕನ್ನಡ ಚಿತ್ರರಂಗದ ಸಭೆ ಸಮಾರಂಭ ಮತ್ತು ಸಮಸ್ಯೆಗಳಲ್ಲಿ ಕೂಡ ಭಾಗಿಯಾಗ್ತಿದ್ರು. ಹೋರಾಟದಲ್ಲಿ ದನಿ ಎತ್ತೋದಕ್ಕೆ ಹೇಮಾ ಮುಂಚೂಣಿಯಾಗಿ ನಿಲ್ತಾ ಇದ್ರು. ಪ್ರತಿಯೊಂದು ಹಂತದಲ್ಲೂ ಕೂಡ ಹೇಮಾ ಚೌಧರಿಯವರು ಕನ್ನಡ ಚಿತ್ರರಂಗಕ್ಕೆ ತುಂಬ ಆಕ್ಟಿವ್ ಆಗಿದ್ರು. ಇಂತಹ ಹೇಮಾ ಚೌಧರಿಯವರ ಇವತ್ತಿನ ಸ್ಥಿತಿ ಎಲ್ರಿಗೂ ಕೂಡ ಗಾಬರಿ ಹುಟ್ಟಿಸುವಂಥದ್ದು. ಸದ್ಯಕ್ಕೆ ಈಗ ICUನಲ್ಲಿ ಚಿಕಿತ್ಸೆ ಪಡೀತಿದ್ದು, ಬೇಗ ಎದ್ದು ಬರಲಿ, ಆರೋಗ್ಯವಾಗಿ ಬರಲಿ ಅನ್ನೋದು ಎಲ್ಲರ ಆಶಯ. ಸ್ನೇಹಿತರೆ, ನಿಮಗೆ ಹೇಮಾ ಚೌಧರಿ ಅಂತ ಹೇಳಿದ್ರೆ ಯಾವ ಪಾತ್ರ ನೆನಪಿಗೆ ಬರುತ್ತೆ? ಜೊತೆಗೆ ರವಿಚಂದ್ರನ್ ಜೊತೆಗೆ ಇವರು ನಟಿಸಿದಂಥ ಬಹುತೇಕ ಸಿನಿಮಾಗಳು ಬಹುಶಃ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಯಾವುದಾದ್ರೂ ನಿಮಗೆ ತುಂಬ ಕಾಡುವಂಥ ಪಾತ್ರ ಇದ್ದರೆ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೀವೇನು ಹಾರೈಸಲಿಕ್ಕೆ ಇಚ್ಛಪಡ್ತೀರಾ ಹೇಮಾ ಚೌಧರಿಯವರಿಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.